ಸೊ ಇವತ್ತು ಮತ್ತೆ 2540 ಕೇಸ್ಗಳು ಬರೋ ಸಾಧ್ಯತೆ ಇರೋದ್ರಿಂದ ಮತ್ತೆ ರಾಜ್ಯದಲ್ಲಿ ಕಠಿಣಾತಿ ಕಠಿಣ ನಿಯಮಗಳನ್ನು ಸರ್ಕಾರ ಜಾರಿ ಮಾಡುತ್ತಾ ಆ ಬಗ್ಗೆ ಆರೋಗ್ಯ ಸಚಿವ ಸುಧಾಕರ್ ಸುಳಿವು ಕೊಟ್ಟಿದ್ದಾರೆ ಕಂಟೈನ್ಮೆಂಟ್ ಝೋನ್ಗಳಿಗೆ ಪ್ರವೇಶವನ್ನು ಮತ್ತೆ ಸರ್ಕಾರ ನಿರ್ಬಂಧ ಮಾಡುತ್ತಾ ಈ ಹಿಂದಿನ ತರ ಕಂಟೈನ್ಮೆಂಟ್ ಝೋನ್ಗಳಿಗೆ ಮತ್ತೆ ಶೀಟ್ ಬ್ಯಾರಿಕೇಡ್ಗಳನ್ನು ಹಾಕೋದಕ್ಕೆ ಸರ್ಕಾರ ನಿರ್ಧರಿಸುತ್ತಾ ನೋಡಬೇಕು ಜೊತೆಗೆ ಥಿಯೇಟರ್ಗಳ ವಿಚಾರಕ್ಕೆ ಬಂದ್ರೆ ಮತ್ತೆ ಶೇಕಡಾ 50ರಷ್ಟು ಮಾತ್ರ ಆಕ್ಯುಪೆನ್ಸಿ ಅಂತ ಬಿಬಿಎಂಪಿ ಜೊತೆ ಆರೋಗ್ಯ ಸಚಿವ ಸುಧಾಕರ್ ತುರ್ತು ಸಭೆಗೆ ಮುಂದಾಗಿದ್ದಾರೆ 2500 ಕ್ಕೂ ಹೆಚ್ಚು ಕೇಸ್ಗಳು ಬರೋ ಸಾಧ್ಯತೆ ಇರೋದ್ರಿಂದಾಗಿ ಹಾಗಿದ್ರೆ ಕಂಟೈನ್ಮೆಂಟ್ ಝೋನ್ಗಳಿಗೆ ಮತ್ತೆ ಶೀಟ್ಗಳು ಮತ್ತೆ ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರವೇಶವನ್ನು ನಿರ್ಬಂಧಿಸುತ್ತಾ ಸರ್ಕಾರ ಅನ್ನುವಂಥದ್ದನ್ನು ನೋಡಬೇಕು ಈ ಹಿಂದಿನ ಪರಿಸ್ಥಿತಿಗಳಲ್ಲಿ ಅಂಥದ್ದೇ ಕಠಿಣ ನಿಯಮಗಳು ಜಾರಿ ಇದ್ದದನ್ನು ಇನ್ನೂ ಕೂಡ ಯಾರೂ ಮರೆತಿಲ್ಲ ಮತ್ತೊಂದು ಕಡೆ ಇನ್ನೂ ಕೂಡ 100% ಆಕ್ಯುಪೆನ್ಸಿ ಏನು ಹಾಗೆ ಮುಂದುವರೆದುಕೊಂಡು ಹೋಗ್ತಾ ಇದೆ ಥಿಯೇಟರ್ಗಳ ವಿಚಾರವಾಗಿ ಅದರ ಕಡೆ ಕೂಡ ಗಮನ ಹರಿಸಿ ಅದನ್ನು ಶೇಕಡ 50%ಕ್ಕೆ ಇಳಿಸಿ 50% ಆಕ್ಯುಪೆನ್ಸಿಗೆ ಮಾತ್ರ ಅವಕಾಶ ಮಾಡುತ್ತಾ ನೋಡಬೇಕು ಯಾಕಂದರೆ ಮತ್ತೆ ರಾಜ್ಯಾದ್ಯಂತ ಪ್ರತಿದಿನ ದಾಖಲಾಗ್ತಾ ಇರುವಂತಹ ಕೇಸ್ಗಳ ಸಂಖ್ಯೆಯಲ್ಲಿ ಸತತವಾಗಿ ಏರಿಕೆಯೇ ಕಾಣ್ತಾ ಇರೋದ್ರಿಂದಾಗಿ ಮತ್ತೆ ಕಠಿಣಾತಿ ಕಠಿಣ ನಿಯಮಗಳನ್ನು ರಾಜ್ಯ ಸರ್ಕಾರ ಜಾರಿಗೆ ತರೋ ಚಿಂತನೆಯಲ್ಲಿದೆಯಾ ಅಂತ ಯಾಕಂದ್ರೆ ಆರೋಗ್ಯ ಸಚಿವ ಸುಧಾಕರ್ ಆ ಸುಳಿವು ಕೊಟ್ಟಿದ್ದಾರೆ ನಿನ್ನೆ ರಾತ್ರಿನೇ 400,000 ಲಸಿಕೆಗಳನ್ನು ಕಳಿಸ್ಕೊಟ್ಟಿದ್ದಾರೆ ಅದು ವಿಮಾನದ ಮೂಲಕ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಇದರ ಜೊತೆಗೇನೆ ಇನ್ನು 1,200,000 ಲಸಿಕೆಗಳು ಕೂಡ ಇನ್ನೊಂದು 3-4 ದಿವಸ ಒಳಗಡೆನೆ ಕಳಿಸ್ಕೊಡ್ತೀವಿ ಅಂತ ಕೂಡ ಮಾನ್ಯ ಕೇಂದ್ರ ಆರೋಗ್ಯ ಸಚಿವರು ಹೇಳಿದ್ದಾರೆ ಎಲ್ಲ ಕೂಡ ಎಲ್ರಿಗೂ ಲಸಿಕೆಯನ್ನು ಕೊಡಬೇಕು ಅಂತ ಈಗಾಗಲೇ ಆದೇಶ ಆಗಿದೆ ಅವ್ರಿಗೂ ಕೂಡ ಕೊಡುವಂಥ ಕೆಲಸ ಆಗ್ತದೆ ನನ್ನ ಮನವಿ ಏನಿದೆ ಅಂತಂದರೆ ಇವತ್ತು ನಮ್ಮ ಎಲ್ಲ ಜನರು ಕೂಡ ತಾವು ಗಮನಿಸ್ತಾ ಇರ್ಬೋದು ದೇಶದಲ್ಲಿ ಜಿನೋಮಿಕ್ ಸೀಕ್ವೆನ್ಸಿಂಗನ್ನು ಮಾಡಿದ್ದಾರೆ ICMR-ನವರು ಎಲ್ಲ ಕೂಡ ಅದರಲ್ಲಿ ತಮಗೆ ಗೊತ್ತಾಗಿರ್ಬೋದು ಈಗ ಡಬಲ್ ಮ್ಯೂಟೇಟೆಡ್ ವೈರಸ್ ಕೆಲವರಲ್ಲಿ ಕಾಣಿಸ್ಕೊಂಡಿದೆ ನಮ್ಮ ರಾಜ್ಯದಲ್ಲಿ ಇನ್ನೂ ಇಲ್ಲ ಡಬಲ್ ಮ್ಯೂಟೇಟೆಡ್ ವೈರಾಣು ಅದು ಬಂದಿದೆ ಸುಮಾರು 700 ಪ್ರಕರಣಗಳಿಗೂ ಹೆಚ್ಚು ದಾಖಲಾಗಿದೆ ಅದು ಈಗ ಕಂಡು ಹಿಡಿತಾ ಇದ್ದಾರೆ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ ಅದೇನು ಅಂತಂದರೆ ಸ್ಪೈಕ್ ಪ್ರೋಟೀನಲ್ಲಿ 482 ಮತ್ತು 484 ಮತ್ತು 482 ಆ ಎರಡೂ ಪೊಸಿಷನ್ಸಲ್ಲಿ ಇವತ್ತು ಅಮೈನೋ ಆ್ಯಸಿಡ್ಡು ಚೇಂಜ್ ಆಗುವಂಥದ್ದು ಹಾಗಾಗಿ ಇದರ ಎಲ್ಲ ತಜ್ಞರ ಪ್ರಕಾರ ಇದು ಭಾಳ ಬೇಗ ಹರಡುತ್ತೆ ಅನ್ನುವಂಥ ಒಂದು ಸಂಶೋಧನಾ ವರದಿ ಬಹುಶಃ ಬರ್ತದೆ ಸಂಶೋಧನೆ ಆಗ್ತಾ ಇದೆ ಬಟ್ ಒಟ್ಟಾರೆಯಾಗಿ ಪ್ರೈಮೋಫೇಸಿ ಅದು ಆ ರೀತಿಯ ಲಕ್ಷಣಗಳು ಹೊಂದಿರ್ತಕ್ಕಂಥ ವೈರಾಣು ಅದಕ್ಕೋಸ್ಕರ ನಾನು ಮನವಿ ಮಾಡೋದು ಜನರಿಗೆ ಮತ್ತು ನಿನ್ನೆ ಕೂಡ ನಾವು ಮಾರ್ಗಸೂಚಿಯನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಮುಂದಿನ 2 ತಿಂಗಳು ಯಾವುದೇ ಕಾರಣಕ್ಕೂ ಸೋಂಕಿತರ ಪ್ರಮಾಣ ಹೆಚ್ಚಾಗಬಾರ್ದು ನಾವು ಪ್ರಾರಂಭದಿಂದ ತಾವು ಗಮನಿಸಿದ್ದೀರಿ ಒಂದು ಪಾಸಿಟಿವ್ ಕೇಸ್ ಬಂದರೆ ಅದಕ್ಕೆ 20 ಜನರ ಪ್ರಾಥಮಿಕ ಮತ್ತು ಅವರ ದ್ವಿತೀಯ ಸಂಪರ್ಕಿತರನ್ನು ತಕ್ಷಣ 24 ಗಂಟೆ 36 ಗಂಟೆ ಒಳಗಡೆನೆ ಅವ್ರಿಗೆ ಪತ್ತೆ ಮಾಡಿ ಅವ್ರಿಗೂ ಕೂಡ ಪರೀಕ್ಷೆಗಳನ್ನು ಮಾಡಿಸ್ತಾ ಇದ್ದೀವಿ ಹಾಗಾಗಿ ಇಷ್ಟರ ಹೊರತಾಗಿ ಕೂಡ ಇವತ್ತೇನು ಸಭೆ ಸಮಾರಂಭಗಳ ವತಿಯಿಂದ ಯಾರು ಜನರು ಇವತ್ತು ಸ್ಪಷ್ಟವಾದಂಥ ಕೋವಿಡ್ ನಡವಳಿಕೆಯನ್ನು ಮಾಡದಿರ ಇರೋದರಿಂದ ಇವತ್ತು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ನಿನ್ನೆ ಕಳೆದ 4 ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ಸಂಖ್ಯೆ ಏನಿದೆ 1398 ಇದು 4 ತಿಂಗಳಿಂದ ಇದು ಅತ್ಯಧಿಕ ಅದಕ್ಕೇನೆ ಇದಾದ ಮೇಲೆ ನಾನು BBMP ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸಿದ್ಧತೆಗಳು ಅಲ್ಲಿ ಯಾವ ರೀತಿ ಅವರು ವ್ಯವಹರಿಸ್ತಾ ಇದ್ದಾರೆ ಯಾವ ರೀತಿ ನಿಯಂತ್ರಣ ಮಾಡುವಂಥದ್ದು ನಮ್ಮ ಮಾರ್ಗಸೂಚಿ ಪ್ರಕಾರ ನಡ್ಕೊಳ್ತಾ ಇದ್ದಾರಾ ಇಲ್ವಾ ಇದೆಲ್ಲವನ್ನು ಕೂಡ ಸಿದ್ಧತೆಗಳ ಬಗ್ಗೆ ಪರಾಮರ್ಶಿಸಲಿಕ್ಕೆ ಇವತ್ತು 11:30 ಹೋಗ್ತಾ ಇದ್ದೀನಿ